ಸಭಾಪತಿಯ ಪೀಠದ ಮೇಲೆ ಕುಳಿತಿದ್ದಂತಹ ದಿವಂಗತ ಧರ್ಮೇಗೌಡರು ಇವತ್ತು ಇವತ್ತಿಲ್ಲ ಧರ್ಮೇಗೌಡರು ಅವತ್ತರ ಉಪಸಭಾಪತಿ ಅವ್ರು ಬಂದು ಪೀಠವನ್ನು ಅಲಂಕರಿಸಿದ್ರು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಮುನ್ನುಗ್ಗಿ ಹೋಗಿ ಸ್ಪೀಕರ್ ಪೀಠವನ್ನು ಸುತ್ತೋರದು ಅವರನ್ನು ಲಿಟ್ರಲಿ ಪೀಠದಿಂದ ಎಳೆದು ಇಚ್ಛೆ ಹಾಕಿದ್ರಲ್ಲ ಇದು ನಡೆದಂತ ಘಟನೆ ಅಲ್ಲ ಸ್ಪೀಕರ್ ಪೀಠಕ್ಕೆ ಆದ ಅವಮಾನ ಅಲ್ಲ ಇದು ನಾನು ಅದನ್ನ ಹೇಳ್ತಾ ಇದೀನಿ ಸ್ಪೀಕರ್ ಪೀಠಕ್ಕೆ ಅವಮಾನ ಆಗಬಾರ್ದು ಮಾಡಿದ್ರಲ್ಲ ಇವತ್ತು ಯಾರು ಎಲ್ಲ ನೀತಿ ಬೋಧನೆ ಮಾಡ್ತಾ ಇದ್ರಲ್ಲ ನೀತಿ ಪಾಠವನ್ನ ಮಾಡ್ತಾ ಇದ್ರು ನಮಸ್ತೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಅವರಿದ್ದಾರೆ ಅವರೊಂದಿಗೆ ಚರ್ಚೆ ನಡೆಸೋಣ ವೀರೇಂದ್ರ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ವಿಧಾನಮಂಡಲ ಅಧಿವೇಶನದಲ್ಲಿ ಬಿ ಜೆ ಪಿ ನಾಯಕರು ಪೇಪರ್ಗಳನ್ನು ಹರಿದು ಬಿಸಾಡುವ ಮೂಲಕ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತಂದಿದ್ದಾರೆ ಅಷ್ಟೇ ಅಲ್ಲ ಈ ಸಂದರ್ಭದಲ್ಲಿ ಹತ್ತು ಮಂದಿ ಬಿ ಜೆ ಪಿ ನಾಯಕರನ್ನು ಅಮಾನತುಗೊಳಿಸಲಾಗಿದೆ ಮಾರ್ಷಲ್ಗಳು ವಿಧಾನಮಂಡಲದ ಒಳಗೆ ಬಂದು ಅವರನ್ನು ಎತ್ತಿಕೊಂಡು ಹೋಗಿ ಹೊರಗಾಕಿದ್ದಾರೆ ಈ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ ಅವರು ಅನ್ಕಾನ್ಷಿಯಸ್ ಆಗಿದ್ದಾರೆ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಇದು ಫಸ್ಟ್ ಟೈಮ್ ನಡೆದದ್ದು ವಿಧಾನಮಂಡಲ ಅಧಿವೇಶನದ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನಡೆದದ್ದು ಅಂತ ಹೇಳ್ತಿದ್ದಾರೆ ವೀರೇಂದ್ರ ಅವರು ಏನು ಹೇಳ್ತೀರಿ ವಿಧಾನಮಂಡಲದ ಇತಿಹಾಸದಲ್ಲಿ ಎಂದು ನಡೆದೇ ಇಲ್ಲ ಅಂತ ಹೇಳಿದಾರ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ವಿಧಾನಮಂಡಲ ಅಧಿವೇಶನದಲ್ಲಿ ಇಲ್ಲಿ ತನಕ ಈ ಥರ ನಡೀಲೇ ಇಲ್ಲ ಅಂತೇಳಿ ಇದೇ ಫಸ್ಟ್ ಟೈಮ್ ಅಂತ ನಾನು ಕೆಲವು ಉದಾಹರಣೆಗಳನ್ನ ನೀವು ಕೊಡ್ತಾ ಹೋಗ್ತೀನಿ ನಿಮ್ಮ ವಿವೇಚನೆಗೆ ಬಿಡ್ತೀನಿ ಹಿಂದೆ ನಡೆದಂಥ ಘಟನಾವಳಿಗಳು ಎಂಥದ್ದು ಅಂತ ನೀವು ಡಿಸೈಡ್ ಮಾಡಿ ತೀರಾ ಇತ್ತೀಚಿನ ಉದಾಹರಣೆಗಳಿಂದಲೇ ಕೊಡ್ತಾ ಹೋಗ್ತೀನಿ ನಿಮಗೆ ಮೊದಲು ಬಹಳ ಗಂಭೀರ ಪ್ರಕರಣಗಳನ್ನೇ ನಾವು ಉದಾಹರಣೆ ಕೊಡ್ತೀನಿ ಸ್ಪೀಕರ್ ಪೀಠದ ಮೇಲೆ ಏರಿ ಸ್ಪೀಕರ್ ಪೀಠದ ಮುಂದಿರುವಂಥ ಮೈಕನ್ನ ಕಿತ್ತು ಎಸ್ದಿದ್ರು ಜಮೀರ್ ಅಹಮದ್ ಖಾನ್ ಮೈಕನ್ನು ಕಿತ್ತು ಎಸ್ದಿರುವಂಥ ಘಟನೆ ನಡೆದಿದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಶಾಸಕರ ಅನರ್ಹತೆ ಪ್ರಕರಣ ನಡೆದಾಗ ಭೋಪ್ಯನವರು ಸ್ಪೀಕರ್ ಇರ್ತಾರೆ ಶಾಸಕರನ್ನ ಅನರ್ಹತೆ ಮಾಡಿರುವ ಪ್ರಕರಣದಲ್ಲಿ ಆಗ ವಿಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯವರು ಇದು ವಿಡಿಯೋ ಸಾಕ್ಷಿ ಇರೋಂಥದ್ದನ್ನು ಹೇಳ್ತಾ ಇರೋಂಥದ್ದು ಸುಮ್ಮನೆ ಹೇಳ್ತಾ ಇಲ್ಲ ಯಾವುದನ್ನು ನಾವು ಟೆಂಪಲ್ ಆಫ್ ಡೆಮಾಕ್ರಸಿ ಅಂತ ಕರಿತೀವಲ್ಲ ವಿಧಾನಸಭೆ ಅದರ ಬಾಗಿಲನ್ನ ಜಾಡಿಸಿ ಒದ್ದಿದ್ರು ಕಾಲು ಎತ್ತಿ ಎತ್ತಿ ಒದ್ದಿದ್ರು ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಕಾಕಿ ತೊಟ್ಟಂತ ಪೊಲೀಸರು ಬಂದು ಅವ್ರನ್ನ ಕರ್ಕೊಂಡು ಹೋಗಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಬಹುಶಃ ಅದೇ ನಾನು ಅನ್ಕೊಂಡಿದ್ದೆ ಬಹುಶಃ ಅಲ್ಲಿಯವರೆಗೂ ಯಾವತ್ತೂ ವಿಧಾನಸಭೆಯಲ್ಲಿ ಅಂತ ಘಟನೆ ನಡೆದಿರಲಿಲ್ಲ ಘಟನೆ ಘಟನಾವಳಿಯಾಗಿತ್ತು ಎಲ್ಲರೂ ಕೂಡ ಚೇರ್ ಮೇಲೆ ಇರಲಿಲ್ಲ ಎಲ್ಲ ಟೇಬಲ್ ಮೇಲೆ ನಿಂತಿದ್ರು ಬಟ್ಟೆ ಹರ್ಕೊಂಡಿದ್ರು ಸ್ಪೀಕರ್ ಪೀಠದ ಮೇಲೆ ಹೇರಿದ್ರು ಮೈಕ್ ಕಿತ್ ಬಿಕಿದ್ರು ನಡೆದಂಥ ಘಟನಾವಳಿಗಳಿವೆಲ್ಲ ವಿರೋಧ ಪಕ್ಷದ ನಾಯಕರೇ ಬಾಗಿಲಿನ ಒದ್ದಂಥ ಘಟನೆ ನಡೆದಿತ್ತು ವಿಡಿಯೋ ಸಾಕ್ಷಿ ಇದೆ ಇವತ್ತು ಕೂಡ ಅದನ್ನು ಇಲ್ಲ ಅಂತ ಹೇಳ್ತಾರ ನಂಬರ್ ಒನ್ ನಂಬರ್ ಟೂ ನೀವು ವಿಧಾನ ಮಂಡಲದ ಇತಿಹಾಸದಲ್ಲಿ ಅಂತ ಹೇಳಿದ್ರು ಮಂಡಲ ಅಂದರೆ ವಿಧಾನ ಪರಿಷತ್ತು ಕೂಡ ಬರುತ್ತೆ ವಿಧಾನ ಪರಿಷತ್ನಲ್ಲಿ ಸಭಾಪತಿಯ ಪೀಠದ ಮೇಲೆ ಕುಳಿತಿದ್ದಂತಹ ದಿವಂಗತ ಧರ್ಮೇಗೌಡರು ಇವತ್ತು ಇವತ್ತಿಲ್ಲ ಧರ್ಮೇಗೌಡರು ಅವತರ ಉಪಸಭಾಪತಿ ಅವರು ಬಂದು ಪೀಠವನ್ನು ಅಲಂಕರಿಸಿದ್ರು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಮುನ್ನುಗ್ಗಿ ಹೋಗಿ ಸ್ಪೀಕರ್ ಪೀಠವನ್ನು ಸುತ್ತೋರದು ಅವರನ್ನು ಲಿಟ್ರಲಿ ಪೀಠದಿಂದ ಎಳೆದು ಇಚ್ಛೆ ಹಾಕಿದ್ರಲ್ಲ ಇದು ನಡೆದಂಥ ಘಟನೆ ಅಲ್ವಾ ಸ್ಪೀಕರ್ ಪೀಠಕ್ಕೆ ಆದ ಅವಮಾನ ಅಲ್ಲ ಇದು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸ್ಪೀಕರ್ ಪೀಠಕ್ಕೆ ಅವಮಾನ ಆಗಬಾರ್ದು ಮಾಡಿದ್ರಲ್ಲ ಇವತ್ತು ಯಾರು ನೀತಿ ಬೋಧನೆ ಮಾಡ್ತಾ ಇದ್ರಲ್ಲ ನೀತಿ ಪಾಠವನ್ನು ಮಾಡ್ತಾ ಇದ್ದಾರಲ್ಲ ಅದೇ ಕಾಂಗ್ರೆಸ್ ನಾಯಕರು ಇದಕ್ಕೂ ಉತ್ತರ ಕೊಡಲಿ ಸ್ಪೀಕರ್ನ ನಾ ಹೇಳ್ತಿದ್ರು ಸ್ಪೀಕರ್ ಪೀಠದಿಂದ ಯಾರು ಸಭಾಧ್ಯಕ್ಷರ ಪೀಠದಲ್ಲಿ ಆಸೀನರಾಗಿದ್ದರು ಧರ್ಮೇಗೌಡರು ಅವ್ರನ್ನ ಲಿಟ್ರಲಿ ಎಳ್ದಾಡಿ ಜಗ್ಗಾಡಿ ಹೊರಗಾಕಿದ್ರು ಆ ಸ್ಥಾನದಲ್ಲಿ ಚಂದ್ರಶೇಖರ ಪಾಟೀಲರನ್ನು ಕೂರಿಸಿದ್ರು ತಮ್ಮ ಸದಸ್ಯನೊಬ್ಬನ ಕೂರಿಸಿದ್ರು ಇದು ನಡೆದಂಥ ಘಟನೆ ಅದೇ ಘಟನೆಯಲ್ಲಿ ನಜೀರ್ ಅವರು ಸ್ಪೀಕರ್ ಏನು ಬರ್ತಾರಲ್ಲ ಆ ಬರುವಂಥ ಎಂಟ್ರಿ ಡೋರ್ ಅದನ್ನು ಹೊದ್ದಿದ್ರು ನಡೆದಂಥ ಘಟನೆ ಇದು ಸಿ ಆ ಘಟನೆ ಇದಕ್ಕಿಂತಲೂ ಕೂಡ ಕಪ್ಪು ಚುಕ್ಕೆ ಅಲ್ವಾ ವಿಧಾನಮಂಡಲದ ಇತಿಹಾಸಕ್ಕೆ ಇವತ್ತು ಪೇಪರ್ ಎಸಿದ್ರು ಅಂತ ಹೇಳಿ ಇವರು ಆಕ್ರೋಶ ವ್ಯಕ್ತಪಡಿಸ್ತಾರಲ್ಲ ಪೇಪರ್ ಎಸ್ದಿದ್ದಕ್ಕೆ ಇಷ್ಟು ಆಕ್ರೋಶ ವ್ಯಕ್ತಪಡ್ತಿರಲ್ಲ ಅವತ್ತು ಲಿಟ್ರಲಿ ಎಳೆದು ಹಾಕಿದ್ರಲ್ಲ ಅಲ್ಲಿ ಬಿ ಕೆ ಹರಿಪ್ರಸಾದ್ ಅವರಿದ್ರು ನಜೀರ್ ಅಹಮದ್ ಇದ್ರು ಸ್ವಾಮಿ ಅವರಿದ್ದರು ಇವರೆಲ್ಲ ಇದ್ರಲ್ಲ ಇವರೆಲ್ಲ ಮೇಲೆ ನಿಂತಿದ್ರು ಮಾಡಿದ್ದಲ್ಲ ಘಟನೆ ನಾವೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳದಕ್ಕೆ ನಾನು ಅವತ್ತು ಲೈವ್ ರಿಪೋರ್ಟಿಂಗ್ ಮಾಡ್ತಾ ಇದ್ದೆ ಲೈವ್ ರಿಪೋರ್ಟಿಂಗ್ ಮಾಡುವ ಕಣ್ಣಾರೆ ನೋಡಿದ್ದೀನಿ ಇದನ್ನು ನಾನು ಇದೆಲ್ಲ ನಡೆದಂಥ ಘಟನೆಯನ್ನು ಧರ್ಮೇಗೌಡರು ಕಣ್ಣಲ್ಲಿ ನೀರು ಹಾಕಿದ್ರು ನಾ ಹೋಗಿ ಬೈಟ್ ತಗೊಂಡಾಗ ಲಿಟ್ರಲಿ ಕಣ್ಣಲ್ಲಿ ನೀರು ಹಾಕಿದ್ರು ಧರ್ಮೇಗೌಡರು ಇವ ಇಲ್ಲ ವಾಸ್ತವ ಅಲ್ವ ಇದು ಇದಕ್ಕೇನು ಹೇಳ್ತೀರಿ ನಾ ಹೇಳ್ತಿರೋ ಘಟನೆಗಳೆಲ್ಲ ಇದೆಯಲ್ಲ ಭಾಳ ಯಾವುದೋ ತೀರಾ ಮೂರು ದಶಕ ಹಿಂದೆ ಎರಡು ದಶಕ ಹಿಂದೆ ಅಲ್ಲ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಈ ಹಿಂದೆ ನಡೆದಂತ ಘಟನಾವಳಿಗಳನ್ನ ಹೇಳ್ತಾ ಇದ್ದೀನಿ ಯಾವಾಗ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿತ್ತಲ್ಲ ಅದೇ ಸಂದರ್ಭದ ಘಟನೆ ಈಗ ಹೇಳಿದ್ ನಾನು ಇದಕ್ಕಿಂತ ಏನೇನ್ ಬೇಕು ನಿಮಗೆ ಇವತ್ತು ಯಾವತ್ತೂ ನಡೆದೇ ಇರಲಿಲ್ಲ ಅಂತ ನೀವು ಹೇಳಿದ್ರಲ್ಲ ವಿಧಾನಮಂಡಲದ ಇತಿಹಾಸದಲ್ಲೇ ಇಂತ ಘಟನೆ ನಡೆದಿರಲಿಲ್ಲ ಅಲ್ಲ ನಾನು ನಾನು ಹೇಳಿದಲ್ಲ ಬಿಜೆಪಿ ನಾಯಕರು ಬಿ ಜೆ ಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರ ಹೇಳ್ತಿರತ್ತೇ ನಾನು ಅವರಿಗೆ ಹೇಳ್ತಿರೋದು ನಾನು ಅವರಿಗೆ ಹೇಳ್ತಿರೋದು ನೀವು ಅಂದರೆ ನಿಮಗಂತಲೇ ಅಲ್ಲ ಅರ್ಥ ಆಯ್ತಲ್ಲ ಸೊ ಇವತ್ತೇನು ನೀವು ಹೇಳಿದ್ರಲ್ಲ ಯಾರು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಮಾತಾಡಿದ್ರಲ್ಲ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಯಾವತ್ತೂ ಈ ಘಟನೆ ನಡೆದೇ ಇರಲಿಲ್ಲ ನೀವು ಆಕ್ರೋಶ ವ್ಯಕ್ತಪಡಿಸ್ಬೋದು ಆದರೆ ಪ್ರತಿಭಟನೆ ಮಾಡ್ಬೋದು ಈ ರೀತಿಯಲ್ಲ ಪೇಪರ್ ಹರಿದು ಬಿಸಾಕಿದ್ರು ಡಿ ಕೆ ಶಿವಕುಮಾರ್ ಈಗಲೂ ಇದೆ ದೃಶ್ಯಾವಳಿ ನಾನು ಸುಳ್ಳು ಹೇಳೋದಿಲ್ಲ ನೀವು ದೃಶ್ಯಗಳನ್ನ ತೆಗ್ದು ನೋಡಿ ವಿಧೇಯಕದ ಪ್ರತಿಯನ್ನು ಹರ್ದಿಂಗೆ ಮಿಸ್ ಹಾಕಿಲ್ವ ಮತಾಂತರ ನಿಷೇಧ ವಿಧೇಯಕ ಅದರ ಪ್ರತಿಯನ್ನು ಹಿಂಗೆ ತೂರಾಡಿಲ್ವಾ ಪ್ರತಿಯೊಂದಕ್ಕೂ ನಂತರ ಈ ಹಿಂದೆ ನಡೆದಂಥ ಘಟನಾವಳಿಗಳ ಸಾಕ್ಷಿ ಇದೆ ಇದ್ಯಾವುದನ್ನು ನಾನು ಊಹಾಪೋಹ ಅಲ್ಲ ಅಂತೆ ಕಂತೆ ಅಲ್ಲ ಹಿಂಗೆ ನಡೆದಿತ್ತು ಆದರೆ ದೃಶ್ಯ ಇಲ್ಲ ಅಂತ ಹೇಳಲ್ಲ ಇವೆಲ್ಲವೂ ದೃಶ್ಯ ಸಹಿತ ಇವತ್ತಿಗೂ ದಾಖಲೆಯಲ್ಲಿ ಇರುವಂಥದ್ದು ಇವತ್ತಿಗೂ ದಾಖಲೆಯಲ್ಲಿರುವಂಥದ್ದು ನೀವು ತೆಗೆದು ನೋಡಿಬೇಕಾದ್ರೆ ಹೀಗಿರುವಾಗ ನೀವು ಹೇಳಿದ್ರೆ ಯತ್ನಾಳ್ ಅವರು ಅನ್ಕಾನ್ಷಿಯಸ್ ಆಗಿದ್ದಾರೆ ಅಂತಲಿ ಆ ರೀತಿ ಹೇಳ್ಕೊಂಡು ಹೋಗಿ ಅಂತಲಿ ಇವರು ಪ್ರಚೋದನೆ ಮಾಡಿ ಮಾಡಿ ನೋಡಿ ಸ್ಪೀಕರ್ ಪೀಠವನ್ನು ಗೌರವಿಸಬೇಕು ನಾನು ಅದಕ್ಕೆ ಈ ಎಲ್ಲ ಘಟನೆಗಳನ್ನು ಹೇಳ್ತಿದ್ದೀನಿ ಸ್ಪೀಕರ್ ಪೀ ಪೀಠವನ್ನು ಅಗೌರವದಿಂದ ತೋರಿದ್ದಾರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸ್ಪೀಕರ್ ಪೀಠ ಪರಮೋಚ್ಚ ಆದರೆ ಈ ಎಲ್ಲ ಸಂದರ್ಭಗಳಲ್ಲಿ ಯಾಕೆ ನೀವು ಗೌರವವನ್ನು ಕೊಟ್ಟಿಲ್ಲ ಜಮೀರ್ ಅಹಮದ್ ಖಾನ್ ಅವರು ಅವತ್ತು ಯಾಕೆ ಮೈಕ್ ಮುರಿದಿದ್ರು ಯಾಕೆ ಸಿದ್ದರಾಮಯ್ಯನವರು ಬಾಗಿಲು ಒದ್ದಿದ್ರು ಟೆಂಪಲ್ ಆಫ್ ಡೆಮಾಕ್ರಸಿಯ ಬಾಗಿಲಿನ ಒದ್ದಿದ್ರು ಯಾಕೆ ಸ್ಪೀಕರ್ ಪೀಠದ ಮೇಲೆ ಕೂತಿದ್ದಂತಹ ಧರ್ಮೇಗೌಡರನ್ನ ಹಾಕಿದ್ರು ಅವರ ಕುರ್ಚಿಯನ್ನು ಅಲ್ಲಾಡಿಸಿ ಭಾಳ ಕೆಟ್ಟ ರೀತಿಯಲ್ಲಿ ಅತ್ಯಂತ ಕೆಟ್ಟ ರೀತಿಯಲ್ಲಿ ಅವತ್ತು ಧರ್ಮೇಗೌಡರನ್ನ ನಡೆಸ್ಕೊಂಡಿದ್ರು ಇದಕ್ಕೇನು ಹೇಳ್ತೀರಿ ಇವರು ಈ ಐ ಎ ಎಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ರ ಬಗ್ಗೆ ಹಿಂದಿನ ಉದಾಹರಣೆ ಎಲ್ಲ ಕೊಡ್ತಿದ್ರಲ್ಲ ನಾನು ಹಿಂದಿನ ಉದಾಹರಣೆಗಳನ್ನೆಲ್ಲ ಇಲ್ಲಿ ನಿಮಗೆ ಪಾಯಿಂಟ್ ವೈಸ್ ಹೇಳ್ತಾ ಇದ್ದೀನಿ ನೋಡಿ ಸ್ಪೀಕರ್ ನೋಡಿರ್ತಾರಲ್ಲ ಅವರು ಎಲ್ಲವನ್ನ ಮೀರಿ ನಿಂತು ಅಲ್ಲಿ ಕೂತಿರ್ತಾರೆ ಆ ಸ್ಥಾನದಲ್ಲಿ ಕೂತಿರ್ತಾರೆ ಕೇವಲ ರಾಜಕೀಯಕ್ಕಾಗಿ ಅವರು ಇಂತಹ ಜಾತಿಯವರು ಅವರು ದಲಿತರು ಅಂಥೇಳಿ ಒಂದು ಜಾತಿಯ ಶೆಲ್ಟರ್ನ ತರೋದಿದೆಯಲ್ಲ ಸ್ಪೀಕರ್ ಪೀಠವೇ ಪರಮೋಚ್ಚ ಸ್ಪೀಕರ್ ಪೀಠಕ್ಕೆ ಅಗೌರವವಾಗಿದೆ ಅಂತ ಹೇಳಿ ಬಟ್ ಅಲ್ಲಿ ಜಾತಿ ಆಗ್ತಿರ್ತೀರಿ ಸ್ಪೀಕರ್ ಸ್ಥಾನ ಸಭಾಧ್ಯಕ್ಷರ ಸ್ಥಾನ ಅದಕ್ಕೆ ಅದೇ ದೊಡ್ಡದು ಅದಕ್ಕಿಂತ ಬೇರೆ ಯಾವುದು ದೊಡ್ಡದಲ್ಲ ನನ್ನ ಪ್ರಕಾರ ಅದಕ್ಕಿಂತ ಪರಮೋಚ್ಚ ಮತ್ತು ಯಾವುದೂ ಇಲ್ಲ ಅದಕ್ಕೆ ಜಾತಿ ಎಳೆದು ತಂದು ರಾಜಕೀಯ ಮಾಡೋದಿದೆಯಲ್ಲ ಯಾರು ಒಪ್ಪಲಿಕ್ಕೆ ಸಾಧ್ಯ ಯಾರು ಒಪ್ಪಲಿಕ್ಕೆ ಸಾಧ್ಯ ಇದನ್ನು ತಪ್ಪು ಅನ್ನೋದನ್ನು ಹೇಳಿ ಹೇಳುವಾಗ ಯಾವ ಶೆಲ್ಟರ್ನ ನಾವು ಇದ್ದೇವೆ ಯಾಕಂದರೆ ಹಿಂದೆ ಒಂದು ಸಿದ್ದರಾಮಯ್ಯವರೇ ಹೇಳಿದರು ಸಿದ್ಧರಾಮಯ್ಯನವರು ಅದು ಸ್ಪೀಕರ್ ಸ್ಥಾನವಲ್ಲ ಆಗ ಶ್ರೀರಾಮುಲು ಅವರು ಯಾವಾಗಲೂ ಒಂದು ಸರ್ತಿ ತಾನು ಎಸ್ ಟಿ ಅನ್ನೋದನ್ನು ಉಲ್ಲೇಖ ಮಾಡಿದ್ದಕ್ಕೆ ಯಾವುದೋ ಒಂದು ಪ್ರಕರಣದ ಸಂಬಂಧ ನೀವು ಜಾತಿ ಶೆಲ್ಟರ್ನ ತಗೋತೀರಾ ಕ್ಯಾಶ್ ಶೆಲ್ಟರ್ ತಗೋತೀರಾ ಅಂತ ಪ್ರಶ್ನೆ ಮಾಡಿದರು ಹಾಗಾದರೆ ಇವತ್ತು ಯಾವ ಶೆಲ್ಟರ್ನ ವಿಚಾರ ನೀವೆಲ್ಲ ಉಲ್ಲೇಖಿಸಿದ್ದು ಅವ್ರು ಪ್ರಶ್ನೆ ಮಾಡಿದ್ರಲ್ಲ ಸ್ವಾಮಿ ಪ್ರಶ್ನೆ ಮಾಡಿದ್ರಲ್ಲ ಸ್ವಾಮಿ ನೀವು ಅಟ್ಲೀಸ್ಟ್ ನಿಮ್ಮ ಮಾತಿಗೆ ನೀವು ಬದ್ಧರಾಗಿರಿ ನಿಮ್ಮ ಮಾತಿಗೂ ನೀವು ಭದ್ರಾಗಿಲ್ವಲ್ಲ ಅನ್ನೋದನ್ನು ನಾನಿಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಮಾರ್ಷಲ್ಗಳು ಯಾಕೆ ನೋಡ ನಾನು ವಾಟಾಳ್ ಅವರು ಇದ್ದಾಗ ವಾಟಾಳ್ ಅವರು ನನಗೆ ಎತ್ಕೊಂಡು ಹೋಗ್ತಾಯಿದ್ರು ಅವ್ರು ಯಾಕಂದರೆ ಅಷ್ಟರ ಮಟ್ಟಿಗೆ ಚೆಂಡು ಹಿಡಿದು ನಿಲ್ತಾಯಿದ್ರು ಬಟ್ ಇತ್ತೀಚೆಗೆ ಯಾವಾಗಲೂ ಎತ್ಕೊಂಡು ಹೋಗಿರಲಿಲ್ಲ ಇವತ್ತು ಯತ್ನಾಳವ್ರು ಅನ್ಕಾನ್ಷಿಯಸ್ ಆಗೋ ಲೆವೆಲ್ಗೆ ಎತ್ಕೊಂಡು ಹೋಗ್ಲಿಕ್ಕೆ ಕಾರಣ ಆಗಿದೆ ಏನಂದರೆ ಇವರು ಎದ್ದು ನಿಂತು ಯಾವಾಗ ಇದೆಲ್ಲ ಘಟನೆ ಮುಗಿದ ನಂತರ ಇವ್ರನ್ನ ಸಮರ್ಥಿಸ್ಕೊಳ್ಳುವಾಗಿ ನಿಂತ್ಕೊಂಡ್ರಲ್ಲ ಅವಾಗ ಮಾರ್ಷಲ್ಗಳನ್ನ ಪ್ರಚೋದಿಸಿದ್ರು ಇವರೇ ಮಾರ್ಷಲ್ಗಳು ಹೀಗೆ ಸುಮ್ಮನೆ ಇರಬಾರ್ದು ನಿಮ್ಮ ಹತ್ರ ನಾವು ಮಾರ್ಷಲ್ಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಹೇಳಲ್ಲ ಆದರೆ ಹೀಗೆಲ್ಲ ಘಟನೆ ಆದಾಗ ಅವರು ಬಂದು ಅಲ್ಲಿ ಕ್ರಮ ಕೈಗೊಳ್ಳಬೇಕು ಅವ್ರು ಎತ್ಕೊಂಡು ಹೋದರು ಇವರು ಆದೇಶ ಇಲ್ಲದೆ ಯಾರು ಕೂಡ ಇದು ಮಾಡಲ್ಲ ಇವತ್ತು ಸ್ಪೀಕರ್ ವಿರುದ್ಧವೇ ಅವಿಶ್ವಾಸ ನಿರ್ಣಯವನ್ನು ನಾವು ಮಂಡಿಸ್ತಾ ಇದ್ದೀವಿ ಅಂತೇಳಿ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿಯವರು ಸೊ ಪ್ರಜಾಸತ್ತಾತ್ಮಕವಾಗಿ ನೋಡಿದ್ರೆ ಅದಕ್ಕೆ ಇವರು ಅವಕಾಶ ಕೊಡ್ತಾರಾ ಪ್ರಶ್ನೆ ಇದೆ ಇವತ್ತು ನಮ್ಮಂತೆ ನೋಡಿ ಹೀಗೆಲ್ಲ ವಿಚಾರ ಇರುವಾಗ ನನಗನ್ಸುತ್ತೆ ಈ ಹಿಂದೆ ನಡೆದ ಘಟನಾವಳಿಗಳು ಯಾಕಂದರೆ ನೋಡಿ ಇವತ್ತು ಆ ಘಟನೆ ಆದಾಗ ಕೃಷ್ಣ ಬೈರಗೌಡರು ಕೂಡ ಯಾವ ರೀತಿ ಮಾತನಾಡಿದ್ರು ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ಹೌದು ನಾನು ಅತ್ಯಂತ ಉದ್ರೇಕಕಾರಿಯಾಗಿ ಮಾತನಾಡಿದೆ ಒಪ್ಕೊಂಡಿದ್ದಾರೆ ಅವರು ಈ ಹಿಂದೆ ನಾವು ಕೂಡ ವಿಧೇಯಕದ ಪ್ರತಿಯನ್ನು ಹರಿದು ತೋರಾಡಿದ್ದಿದೆ ಒಪ್ಕೊಂಡಿದ್ದಾರೆ ಆದರೆ ನಾನು ಹೇಳಿದ್ನಲ್ಲ ಅವನ್ನೆಲ್ಲ ಅವರು ಉಲ್ಲೇಖಿಸಲಿಲ್ಲ ಯಾಕಂದರೆ ಇದಕ್ಕಿಂತಲೂ ದೊಡ್ಡ ತಪ್ಪು ಅವತ್ತಾಗಿತ್ತು ಅದನ್ನು ಹೇಳೋದಿಲ್ಲ ಅವರು ತಮಗೆ ಯಾವುದು ಬೇಕೋ ಅದನ್ನು ಮಾತ್ರ ಉಲ್ಲೇಖಿಸೋದಿದೆಯಲ್ಲ ಹೇಗೆ ಒಪ್ಲಿ ಸಾಧ್ಯ ನಿಮಗೆ ನಾನು ಧರ್ಮೇಗೌಡ್ರನ್ನ ಪೀಠದಿಂದ ಎಳೆದು ಹಾಕ್ತಿದ್ದ ವಿಚಾರ ಹೇಳಿದೆ ಅವತ್ತು ಕಡೆಗೆ ಆ ಸದನ ಮುಗ್ದಿದ್ದು ಹ್ಯಾ ಗೊತ್ತಾ ಅವ್ರು ಸದನ ಮುಗ್ದಿದ್ದೆ ಹೇಗೆ ಗೊತ್ತಾ ಆವತ್ತಿಗೆ ಸ್ಪೀಕರ್ ಆಗಿದ್ದಂಥ ಪ್ರತಾಪ್ ಚಂದ್ರ ಶೆಟ್ಟಿಯವರು ಮಾರ್ಷಲ್ಗಳ ರಕ್ಷಣೆಯಲ್ಲಿ ಬಂದು ಸದನವನ್ನು ಮುಂದೂಡಬೇಕಾಯ್ತು ಅಂದರೆ ಅಲ್ಲಿ ಎಂಥ ಪರಿಸ್ಥಿತಿ ಇತ್ತು ನೀವು ಅಸ್ಯೂಮ್ ಮಾಡ್ಕೊಳ್ಳಿ ಒಬ್ಬರು ಸಭಾಪತಿಗಳು ಮಾರ್ಷಲ್ಗಳ ರಕ್ಷಣೆಯಲ್ಲಿ ಬಂದು ಕೇವಲ ಕೆಲವೇ ಸೆಕೆಂಡ್ಗಳು ಬರ್ತಾರೆ ಸದನವನ್ನು ಮುಂದೂಡಲಾಗಿದೆ ಅಂತ ಹೇಳ್ತಾರೆ ಹೋಗ್ತಾರೆ ಇಷ್ಟಕ್ಕೋಸ್ಕರ ಆ ರಕ್ಷಣೆಯಲ್ಲಿ ಬಂದು ಹೋಗ್ಬೇಕಾಯ್ತು ಅವರು ಅಂದರೆ ಎಂಥ ಸ್ಥಿತಿ ಇತ್ತು ಅವತ್ತಲ್ಲಿ ನೀವು ಯೋಚನೆ ಮಾಡಿ ಅವತ್ತೇನವರು ಸಸ್ಪೆಂಡ್ ಮಾಡಲಿಲ್ಲ ಯಾರನ್ನು ಅವರು ಬಾಗಿಲು ಹೋದಾಗ ಸಸ್ಪೆಂಡ್ ಮಾಡಲಿಲ್ಲ ಅವತ್ತು ಯಾರೆಲ್ಲ ಹೇಗೆಲ್ಲ ನಡ್ಕಂಡ್ರಲ್ಲ ಅವ್ರು ಯಾರನ್ನೂ ಸಸ್ಪೆಂಡ್ ಮಾಡಲಿಲ್ಲ ಮೈಕ್ ತೆಸ್ದಾಗ ಸಸ್ಪೆಂಡ್ ಮಾಡಲಿಲ್ಲ ಮಾಡ್ಬೋದಿತ್ತಲ್ಲ ವಿಧೇಯಕದ ಪ್ರತಿಯನ್ನು ಹರಿದು ತೂರಾಡ್ದಾಗ ಸಸ್ಪೆಂಡ್ ಮಾಡಿಲ್ಲ ಎಲ್ಲ ಘಟನೆಗಳಲ್ಲೂ ಆಗಿರಲಿಲ್ಲ ಬಟ್ ಇವತ್ತು ಯಾಕೆ ಇದಕ್ಕೆ ಹೋದರು ಸ್ಪೀಕರ್ ಪೀಠದ ಗೌರವವನ್ನು ಉಳಿಸಬೇಕು ಅಂತ ಹಿಂದೆಯೂ ಕೂಡ ಉಳಿಸಬೇಕಾದ್ದು ಇಳಿಸದೇ ಜವಾಬ್ದಾರಿ ಅಲ್ವಾ ಇವತ್ತು ಮಾತ್ರ ನೀತಿ ಪಾಠ ಮಾಡೋದಾ ನಾನು ಮಾಡಿದ್ರೆ ಸರಿ ನೀನು ಮಾಡಿದ್ರೆ ತಪ್ಪು ಅನ್ನೋ ಮನೋಭಾವ ಇಂಥ ವಿಚಾರದಲ್ಲಿ ಬರಬಾರ್ದು ಪ್ರತಿಯೊಂದು ಘಟನೆಯಿಂದಲೂ ನಾವು ಪಾಠ ಕಲಿತಾ ಹೋಗಬೇಕು ಆದರೆ ಆ ಯಾವ ಘಟನೆಯಿಂದಲೂ ಪಾಠ ಕಲಿತಿಲ್ಲ ಕೇವಲ ರಾಜಕೀಯವಾಗಿ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ಇವರು ತೊಡಗಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದು ಜಗದೀಶ್ ವಿಧಾನಮಂಡಲವನ್ನು ತಮಗೆ ಬೇಕಾದಾಗೆ ರಾಜಕೀಯವಾಗಿ ಬಳಸಿದ್ದಾರೆ ತಮಗೆ ಬೇಕಾದಾಗೆ ಸಮರ್ಥನೆಯನ್ನು ಮಾಡಿದ್ದಾರೆ ಆದರೆ ವಿಧಾನಮಂಡಲವನ್ನು ಆ ರೀತಿ ನೋಡ್ಕೊಳ್ಬಾರ್ದು ಅಂದರೆ ರಾಜಕೀಯವಾಗಿ ನೋಡ್ಕೊಳ್ಬಾರ್ದು ಅದನ್ನು ಮೀರಿ ನೋಡಬೇಕು ಅಂತೇಳಿ ಹೇಳ್ತೇನೆ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ವಂದನೆಗಳು ಸರ್ ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದ್ದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿ ವಿ ವಿಕ್ರಮ ನಮ್ಮ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ತಿಳಿಸಲು ಕಮೆಂಟ್ ಮಾಡಿ ಧನ್ಯವಾದಗಳು ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ